ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಾವು ಅಪ್ಡೇಟ್ ಮಾಡೋ ಹೆಲ್ತ್ ಮತ್ತು ಬ್ಯೂಟಿ ಟಿಪ್ಸ್ ವೀಡಿಯೋಗಳು ನಿಮಗೆ ಸಿಗಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಫ್ರೆಂಡ್ಸ್, ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಅದು ಮಳೆಗಾಲ, ಹೇಳಿ ಕೇಳಿ ಮಳೆಗಾಲ ಬಂದಿದೆ. ನಾವು ಎಲ್ಲ ರೀತಿಯಲ್ಲೂ ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಳೇಬೇಕು, ಹಾಗೆ ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ನಾವು ಕೇರ್ ತಗೊಳ್ಳೇಬೇಕು. ಸೊ ಡೆಂಗ್ಯೂ ಜ್ವರ, ಡೆಂಗ್ಯೂ ಜ್ವರ ಅನ್ನೋದು ತುಂಬ ಒಂಥರ ವಿಚಿತ್ರವಾದ ರೋಗ ಆಗಿದೆ. ಅದು ಒಂದು ಸೊಳ್ಳೆಯಿಂದ ಹರಡುತ್ತೆ. ನೋಡಿ, ಒಂದು ಸೊಳ್ಳೆ ಸಹ ನಮ್ಮನ್ನು ರೋಗಿಗಳನ್ನಾಗಿ ಮಾಡೋ ಶಕ್ತಿ ಅದಕ್ಕಿದೆ. ಹಾಗಾಗಿ ನಾವು ಆದಷ್ಟು ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಳೇಬೇಕು. ಈ ಸೊಳ್ಳೆ ಡೆಂಗ್ಯೂ ಜ್ವರ ಬಂದರೆ ಸಾಮಾನ್ಯ 2-7 ದಿನಗಳವರೆಗೂ ಅದು ಹೋಗೋದೇ ಇಲ್ಲ. ಸೊ ಆ ಟೈಮಲ್ಲಿ ನೀವು ಏನೇನು ಮಾಡಬೇಕು? ಡೆಂಗ್ಯೂ ಜ್ವರ ಬಂದರೆ ಹೇಗಿರುತ್ತೆ ಅಂದರೆ ತೀವ್ರ ತಲೆನೋವು ಇರುತ್ತೆ, ಆಮೇಲೆ 130°C ಜ್ವರ ಜಾಸ್ತಿ ಬರುತ್ತೆ, ಮತ್ತು ತುರ್ಕೆ ಆಗೋದು ಮೈಯು, ಎನಿ ಟೈಮ್ ಮಲ್ಲಿಗೆ ಇರಬೇಕು ಅನಿಸೋದು, ಇಷ್ಟೆಲ್ಲ ಒಂಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಇಷ್ಟೆಲ್ಲ ಫೀಲಿಂದ ನೀವು ಆಚೆ ಇರಬೇಕು. ಹಾಗಾಗಿ ನೀವು ಆದಷ್ಟು ಕೇರ್ಫುಲ್ಲಾಗಿ ಇರಬೇಕು ಅದು ಮಳೆಗಾಲದಲ್ಲಿ. ಮತ್ತು ಈ ಜ್ವರ, ಡೆಂಗ್ಯೂ ಜ್ವರ ಬಂದಾಗ ಯಾವ್ಯಾವ ಆಹಾರಗಳನ್ನು ಸೇವಿಸಬಾರ್ದು ಅನ್ನೋದು ನಾನು ಹೇಳ್ತೀನಿ. ಪಪ್ಪಾಯಿ ಎಲೆ ಇದನ್ನು ನೀವು ಸೇವಿಸಲೇಬೇಕು. ಪಪ್ಪಾಯಿ ಎಲೆಯಿಂದ ಅಡುಗೆಯನ್ನು ಮಾಡಿ ಹಾಕೋದ್ರಿಂದ ಇದು ಜ್ವರದಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆಮೇಲೆ ದಾಳಿಂಬೆಯಲ್ಲೂ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಇದನ್ನು ನೀವು ತಿನ್ನಬಹುದು. ಮತ್ತು ಅರಿಶಿನ, ಅಡುಗೆಯಲ್ಲಿ ಹೆಚ್ಚಿನದಾಗಿ ಅರಿಶಿನವನ್ನು ಬಳಸಿ. ಇದು ಸಹ ಎಲ್ಲ ಆ್ಯಂಟಿ ಬ್ಯಾಕ್ಟೀರಿಯಾಗಳಿಂದ ಹೋರಾಡುವಂತಹ ಶಕ್ತಿ ಇದೆ, ಹಾಗಾಗಿ ಅಡುಗೆಯಲ್ಲಿ ಸ್ವಲ್ಪ ಅರಿಶಿನವನ್ನು ಹೆಚ್ಚು ಬಳಸಿ. ಮತ್ತು ದ್ರವ ಆಹಾರಗಳು ಅಂದರೆ ಮೀನ್ಸ್ ಫ್ರೂಟ್ಸಿಂದ ಮಾಡಿರೋ ಒಂದು ಜ್ಯೂಸ್ಗಳನ್ನು ಜಾಸ್ತಿ ಕುಡೀರಿ. ಇದು ನಿಮ್ಮ ದೇಹದಲ್ಲಿ ಲಿಕ್ವಿಡ್ ಆಗಿ ವರ್ಕ್ ಮಾಡುತ್ತೆ, ಹಾಗಾಗಿ ನಿಮಗೆ ಯಾವುದೇ ರೀತಿಯ ಎಫೆಕ್ಟ್ಗಳಿಂದ ಹೋರಾಟ ಮಾಡುತ್ತೆ. ಮತ್ತು ತಿನ್ನಲೇಬಾರ್ದು ಅಂದರೆ ಸ್ವಲ್ಪ ಫಾಸ್ಟ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಅದು ಡೆಂಗ್ಯೂ ಜ್ವರ ಬಂದಾಗ ಫಾಸ್ಟ್ ಫುಡ್ಗಳು ನಮ್ಮ ದೇಹಕ್ಕೆ ಯಾವತ್ತಿದ್ರೂ ಡೇಂಜರ್, ಹಾಗಾಗಿ ಅವುಗಳಿಂದ ಅವಾಯ್ಡ್ ಮಾಡಿ. ಮತ್ತು ಕರಿದ ಆಹಾರ ಪದಾರ್ಥಗಳನ್ನು ಆದಷ್ಟು ತಿನ್ನಬೇಡಿ, ಅದರಿಂದನೂ ಸ್ವಲ್ಪ ದೂರ ಇರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಡೆಂಗ್ಯೂ ಜ್ವರ ಬಂದಾಗ ಯಾವ್ಯಾವ ಆಹಾರಗಳನ್ನು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ಹೇಳಿ ನಿಮಗೆ ಗೊತ್ತಾಗಿದೆ. ಸೊ ನೀವು ಸಹ ಫಾಲೋಅಪ್ ಮಾಡಿ. ಬರೀ ಡೆಂಗ್ಯೂ ಜ್ವರ ಬಂದಾಗ ಮಾತ್ರ ಫಾಲೋಅಪ್ ಮಾಡಬೇಕು ಅಂತಿಲ್ಲ, ಫಾರ್ ಎವರ್ ಇದನ್ನ ಫಾಲೋಅಪ್ ಮಾಡಿದ್ರೆ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.